ಹಲೋ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಸೋಮಲಿತಾ ಚಾನಲ್. ಯಾರ್ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೋ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಎರಡು ದಿನದ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಅನಿಸುತ್ತೆ, ಒಂದೆರಡು ದಿನದ ಹಿಂದೆ. ಅದಾದ್ಮೇಲಿಂದ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ, ಮಾರ್ಕೆಟಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ, ಅದೇ ರೀತಿ ಅದಾದಮೇಲೆ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರಿಗೋಸ್ಕರ ನಾನು ಬಂದು ಮನೇಲಿ ಬಾಲ್ಕನಿಲೇ ಇದು ಮಶ್ರೂಮ್ ಬೆಳೆಸ್ತಾ ಇರೋದು. ಇವಾಗ ಏನು ನೋಡ್ತಾ ಇದ್ದೀರೋ, ಇದು ನಮ್ಮ ಮನೆಯಲ್ಲೇ ಬಾಲ್ಕನಿಲಿ ಬೆಳೀತಾ ಇರೋದು ಮಿಲ್ಕಿ ಮಶ್ರೂಮು. ಈ ಸಲ ಫಸ್ಟ್ ಟೈಮು ಫುಲ್ ಬ್ಯಾಚು ಮಿಲ್ಕಿ ಮಶ್ರೂಮ್ ಹಾಕಿದ್ದೀನಿ. ಸೊ ನನ್ನ ಬ್ಯಾಗ್ಸಲ್ಲೆಲ್ಲ ತುಂಬ ಮಿಲ್ಕಿ ಮಶ್ರೂಮೇ ಬಂದಿದೆ. ಇದು ಬಂದು ಕೆನರಾ ಬ್ಯಾಂಕಿಂದ ಟ್ರೈನಿಂಗ್ ತೊಗೊಂಡಿರೋರು, ಅಂದರೆ ಇವರು ಅಲ್ಲಿ ಕೆನರಾ ಬ್ಯಾಂಕ್ ಸೈಡಿಂದನೇ ಟ್ರೈನಿಂಗ್ ತೊಗೊಂಡಿದ್ರು, ಫಾರ್ಮ್ ವಿಸಿಟ್ಗೆ ಅಂತ ಬಂದಿದ್ದರು. ಫಾರ್ಮ್ ವಿಸಿಟ್ಟು ಪ್ಲಸ್ ಅಂದರೆ ಈ 5 ವರ್ಷದಲ್ಲಿ ಮಾರ್ಕೆಟಿಂಗ್ದು ಎಲ್ಲ ನನಗೇನು ನಾಲೆಡ್ಜ್ ಇದೆಯೋ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ, ಪ್ಯಾಕಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದರಿಂದ ಏನೇನು ಅವ್ರಿಗೆ ಏನೇನು ಡೌಟ್ಸಿಂದ ಏನೇನು ಡೌಟ್ಸ್ ಇಟ್ಕೊಂಡು ಬಂದಿದ್ರು ಅವನ್ನೆಲ್ಲ ನನಗಾದಷ್ಟು ಕ್ಲಿಯರ್ ಮಾಡೋದಕ್ಕೆ ನಾನಿಲ್ಲಿ ಟ್ರೈ ಮಾಡಿದ್ದೆ. ಒಂದು 20 ಜನದ ಮೇಲೆ ಬಂದಿದ್ದರು ಅನಿಸುತ್ತೆ ಇಲ್ಲಿ. ಅವರು ತುಂಬ ಇಂಟ್ರೆಸ್ಟಿಂಗಾಗಿ, ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗಾಗಿ ಬಂದಿದ್ದರು. ಅದರಲ್ಲಿ ಏನೇನಿರುತ್ತೆ, ಅವರು ಆಲ್ರೆಡಿ ಟ್ರೈನಿಂಗ್ ತೊಗೊಂಬಂದಿರೋದ್ರಿಂದ ಅವ್ರ ಡೌಟ್ಸ್ ಏನೇನಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡೋದು, ನನಗೆ ಗೊತ್ತಿರೋದನ್ನು ನಾನು ಹೇಳ್ಕೊಡ್ತಾ ಇದ್ದೆ. ಇದು ನಮ್ಮ ಮನೇಲಿ ಬಾಲ್ಕನಿಲೇ ಬೆಳೆದಿರೋದೆಲ್ಲ, ಅದ್ರ ಬಗ್ಗೆ ಏನೇನಾಯಿತು ಏನು ಅಂತೆಲ್ಲ, ಯಾವ ರೀತಿ ಸೆಟಪ್ಪು ಅಂತೆಲ್ಲ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದೆ. ಇಲ್ಲಿ ಬಂದು ಮಿಲ್ಕಿ ಮಶ್ರೂಮು, ಅವರು ಹೋದ್ಮೇಲೆ ಇಲ್ಲಿ ನಾನು ಮಶ್ರೂಮ್ ಹಾರ್ವೆಸ್ಟಿಂಗ್ ಕೆಲಸ ಸಹ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡಿದ್ರೆ ನೀವು, ಇದಕ್ಕೆ ನೀರು ಹಾಕಿಲ್ಲ, ನಾನು ನೀರು ಹಾಕೋದಕ್ಕೆ ಮುಂಚೆನೇ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನೀರು ಹಾಕಿದ್ರೆ ಶೆಲ್ಫ್ ಲೈಫ್ ಹೋಗುತ್ತೆ, ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಹಿಂಗೆ ಹಾರ್ವೆಸ್ಟ್ ಮಾಡಿ ಆಮೇಲೆ ಕ್ಲೀನ್ ಮಾಡಿ ಸಹ ಒಂದು ದಿನ ಬಂದು 3 ಕೆಜಿ ಮಶ್ರೂಮ್ ಬಂದಿತ್ತು. ನಾನಿವಾಗ ಮಿಲ್ಕಿ ಮಶ್ರೂಮ್ ರೇಟು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದೀನಿ. ಇಷ್ಟು ದಿನದವರೆಗೂ 250 ರೂಪೀಸ್ ಕೆ ಜಿ ಕೊಡ್ತಾ ಇದ್ದೆ, ಇವಾಗ 300 ರೂಪೀಸ್ ಕೆ ಜಿ ಮಾಡಿದ್ದೀನಿ. 3 ಕೆಜಿಗೆ 900 ರೂಪೀಸ್ ಬಂದಿತ್ತು. ಕೆಲವೊಂದು ಎಲ್ಲೆಲ್ಲಿ ನಾನು ಇಲ್ಲಿ ಸೇಲ್ ಮಾಡಿರೋದು ಮಾತ್ರ ವಿಡಿಯೋ ಗ್ಲಿಮ್ಸಸ್ನು ಸಹ ಸೇಲ್ ಶಾರ್ಟ್ನ ಹಾಕ್ತಾ ಇದ್ದೀನಿ, ಯಾವ ರೀತಿ ಹೆಂಗೆ ಸೇಲ್ ಮಾಡ್ತೀನಿ ಅಂತ ಕ್ಲೀನಿಂಗ್ ಆದಮೇಲೆ. ಇದು 2 ದಿನದ ವಿಡಿಯೋ ಆಗಿರೋದ್ರಿಂದ ಯಾವ್ಯಾವ ದಿನದ್ದು ಅಂತ ಏನೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ವೀಡಿಯೋಸ್ ಎಲ್ಲ ಸ್ಮಾಲ್ ಬಿಟ್ಸ್ ಮಾಡ್ಕೊತಾ ಇದ್ದೀನಿ. ಹಾರ್ವೆಸ್ಟಿಂಗ್ ಎಲ್ಲ ಸೇಮ್ ಒಂದೇ ಥರ ಇದೆ, ಸೊ ಮೇಲೆ ಒಂದು ಮುಂದೆ ಒಂದು ಹಿಂದೆ ಆಗ್ತಾ ಇದೆ. ಈ ಬುಟ್ಟಿ ನಾನು ರೀಸೆಂಟಾಗಿ ತೊಗೊಂಬಂದೆ, 150 ರೂಪಾಯಿ ಕೊಟ್ಟು, ಅವರು 300 ರೂಪಾಯಿ ಹೇಳಿದ್ರು, 100 ರೂಪಾಯಿಗೆ ಮಾತಾಡಿದ್ದೆ. ಬಟ್ ಆದರೆ ತುಂಬ ವಯಸ್ಸಾಗಿರೋ ಎಮ್ಮ ಕೂತ್ಕೊಂಡು ಬಿಸಿಲಲ್ಲಿ ಕೆಲಸ ಕಷ್ಟಪಟ್ಟು ಸೇಲ್ಗೆ 50 ರೂಪಾಯಿ ಕೊಡಮ್ಮ ಅಂದರೆ ಕೊಡೋಣನೇ ಅನ್ನಿಸ್ತು ನನಗೆ. ಅವರೇನೋ ಪಾಪ ಅಂತಲ್ಲ, ಸುಮ್ಮನೆ ನಾವು ಹೋಗಿ ಅಲ್ಲಿ ಬಾರ್ಗೇನ್ ಮಾಡ್ತೀವಿ, ಮಾಲ್ಗಳಲ್ಲಿ ಎಲ್ಲ ಹೋಗಿಬಿಟ್ರೆ ಚೆನ್ನಾಗಿ ದುಡ್ಡು ಕೊಟ್ಬಿಟ್ಟು ಬಂದುಬಿಡ್ತೀವಿ, ಅಲ್ಲಿ ಬಾರ್ಗೇನ್ ಮಾಡೋಕ್ಕೂ ಇರಲ್ಲ. 150 ರೂಪೀಸ್ 200 ರೂಪೀಸ್ ಏನು ಹಾಕಿದರೆ ಎಮ್ ಆರ್ ಪಿ ರೇಟು ಏನು ಅವರು ಬರೆದಿದ್ರೆ ಅದನ್ನು ಕೊಟ್ಬಿಟ್ಟು ಬರಬೇಕು, ಇಂಥವ್ರ ಹತ್ರ ನಾವು ಬಾರ್ಗೇನ್ ಮಾಡ್ತೀವಿ ಅನ್ನಿಸ್ತು. ಸೊ ಅದಕ್ಕೆ ಅವರು 150 ರೂಪಾಯಿ ಕೇಳಿದ್ರೆ ಕೊಡಬೇಕು ಅನ್ನಿಸ್ತು ನನಗೆ ಖಂಡಿತವಾಗ್ಲೂ. ಅವ್ರಿಗೆ ಕೊಟ್ಟು ನಾನು ತೊಗೊಂಡ್ಬಂದೆ, ತುಂಬ ಚೆನ್ನಾಗಿದೆ. ಇದು ಬಂದು ಅರ್ಜೆಂಟ್ ಆರ್ಡ್ರ್ ಬಂದಿತ್ತು ಸಡನ್ನಾಗಿ. ನಾನು ಆಲ್ರೆಡಿ ಹಾರ್ವೆಸ್ಟ್ ಮಾಡಿದ್ಮೇಲೆ ಮಶ್ರೂಮ್ ಸ್ವಲ್ಪ ಬಿಟ್ಬಿಟ್ಟಿದೆ ಕೆಲವೊಂದು ಮಶ್ರೂಮ್ಸ್ನ, ಅದು ಮತ್ತೆ ಆರ್ಡ್ರ್ ಬಂದಾಗ ನಾನು ಹಾರ್ವೆಸ್ಟ್ ಮಾಡಿಕೊಟ್ಟೆ. ಇಲ್ಲಿ ನೋಡಿ ಹಾರ್ವೆಸ್ಟ್ ಮಾಡೋವಾಗ ಎಂಥ ಕೆಲಸ ಮಾಡಿದೆ ಅಂತ. ನೋಡಿ ಮಶ್ರೂಮು ಅರ್ಧೋಯ್ತು, ಸರಿಯಾಗಿ ಹಾರ್ವೆಸ್ಟ್ ಮಾಡಿಲ್ಲ. 3 ಇತ್ತಲ್ಲ, ಒಂದು ಕೈಯಲ್ಲಿ ಬೇರೆ ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಮಾಡ್ತಾ ಇರೋದು ವಿಡಿಯೋ ಮಾಡಬೇಕಂದ್ರೆ, ಇದು ಅಲ್ಲಿ ಇಲ್ಲಿ ಸ್ಟ್ಯಾಂಡ್ ಮೇಲೆ ಇಟ್ಟರೆ ಅಷ್ಟು ಕ್ಲಿಯರಾಗಿ ಬರಲ್ಲ ಅಂತ ಕೈಯಲ್ಲಿ ಇಟ್ಕೊತೀನಿ. ಸೊ ಒಂದೇ ಕೈಯಲ್ಲಿ ಮಾಡೋದ್ರಿಂದ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ. ಕೋಲಾರಲ್ಲಿ ಒಬ್ಬರು ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ಮಾಡಿದರು ರೀಸೆಂಟ್ ಟೈಮಲ್ಲಿ, ಅಂದರೆ ನಿನ್ನೆ 19ನೇ ತಾರೀಕು ಜೂನ್ 18ನೇ ತಾರೀಕು ಕಾಲ್ ಮಾಡಿದರು. ಈ ಥರ ನನಗೆ ಅವ್ರದ್ದೊಂದು ಶಾಪ್ ಇದೆಯಂತೆ, 10 ಕೆಜಿ ಆಯಿಸ್ಟರ್ ಮಶ್ರೂಮ್ ಬೇಕಿದೆಯಂತೆ ಅವ್ರಿಗೆ, ಕೊಡೋಕ್ಕಾಗುತ್ತಾ ಅಂತ ಕಾಲ್ ಮಾಡಿದರು. ಅರ್ಜೆಂಟ್ ಬೇಕಿದೆ ಅಂತ ಅವರು ಕೇಳ್ತಾ ಇದ್ದರು. ಅರ್ಜೆಂಟಲ್ಲ ಆಗಲ್ಲ ಸರ್, ಯೂಟ್ಯೂಬಲ್ಲಿ ಹೇಳ್ತೀನಿ, ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಈ ರೀತಿ ನಿನ್ನ ಸಪ್ರೇಟಾಗಿ 1 ಕೆಜಿ ಪ್ಯಾಕ್ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೆ. ಚೆನ್ನಾಗೇ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬೋದು. ಮಿಲ್ಕಿ ಮಶ್ರೂಮು ಡೈಲಿ ಸಿಗ್ತಾನೆ ಇದೆ, ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ, ಡೈಲಿ ಸಿಗ್ತಾನೆ ಇದೆ ಮಶ್ರೂಮು. ಈ ಥರ ಕೋಲಾರ ಸೈಡಿಂದನೇ ಒಬ್ಬರು ಕಾಲ್ ಮಾಡಿದರು. ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಬೆಳಗಾವಿ ಸೈಡು ಒಬ್ಬರು 20 ಕೆಜಿ ಕೇಳಿದ್ದಾರೆ, ದಾವಣಗೆರೆ ಸೈಡು 20 ಕೆಜಿ ಕೇಳಿದ್ದಾರೆ, ಮೈಸೂರು ರೋಡ್ ಸೈಡು ಎಷ್ಟು ಕೊಟ್ಟರು ತೊಗೊತಾರೆ ಒಬ್ಬರಿದ್ದಾರೆ. ಅದ್ರ ಜೊತೆ ನನಗೆ ಗೊತ್ತಿರೋರು ಏನು ಹೊಸಪೇಟೆ, ಬಳ್ಳಾರಿ ಹೊಸಪೇಟೆಯಲ್ಲಿ ಸುರೇಶ್ ಸರ್ ಅಂತ ಇದ್ದಾರೆ,
ಸೊ ಅವರು ಸಾಜರ್ ಕಾಜು ಮಶ್ರೂಮ್ನ ಬೆಳಿಬೇಕು ಅಂತ ಇದ್ದಾರೆ. ಸಾಜರ್ ಕಾಜು, ಯಾರಿಗಾದರೂ ಸಾಜರ್ ಕಾಜು ಬಗ್ಗೆ ಗೊತ್ತಿತ್ತು ಮಾರ್ಕೆಟಿಂಗ್ ನಿಮಗೆ, ನಾನು ತೊಗೊತೀನಿ ಅನ್ನೋರು ಯಾರಾದರೂ ಇದ್ದರೆ ಡಿಸ್ಟ್ರಿಬ್ಯೂಟರು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ.